हेलो फ्रेंड्स, कुकिंग टाइम के स्वागत। फ्रेंड्स, इवत नानु कुरी बोटी माड़ोदु हेगे अंत तोरिस्ता इदिनी। बोटी मसाला बेकागिरुवंतद्दु, कुरी बोटी तगोंडिदीनि फ्रेंड्स। 1 केजी अष्टु तगोंबंदिद्दारे, अदन्न क्लीन माडि सुण्ण अरिशिण हाकि क्लीन माडि कोट्टिद्दारे। अदन्न ईग नानु कुक्कर् अल्लि हाकि ಒಂದು ಆರರಿಂದ ಏಳು ಬಿಜಿಲಷ್ಟು ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್। ಇದು ರಬ್ಬರ್ ಥರ ಇರುತ್ತೆ, ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್। ಬೋಟಿ ಕ್ಲೀನ್ ಮಾಡೋಕ್ಕೆ ತೋರಿಸ್ಬೇಕು ಅಂದರೆ ಹೇಳಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್। ಲಿಡ್ ಕ್ಲೋಸ್ ಮಾಡಿ ಒಂದು ಅಟ್ಲೀಸ್ಟ್ 5-6 ಕೂಗಿಸ್ಕೊಬೇಕು ಫ್ರೆಂಡ್ಸ್। ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ। ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ ಸ್ವಲ್ಪ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 4-5, ಶುಂಠಿ 1 ಇಂಚಷ್ಟು, ಈರುಳ್ಳಿ 1, ಗಸಗಸೆ ಸ್ವಲ್ಪ, ಚಕ್ಕೆ ಲವಂಗ, ನಾನು ಮಸಾಲೆ ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್, 1/2 ಇಂಚು ಚಕ್ಕೆ, 1/4 ಲವಂಗ, ಅರಿಶಿನ ಪುಡಿ, ಕಾಳು ಮೆಣಸು ಫ್ರೆಂಡ್ಸ್। ಬೋಟಿಗೆ ಮೆಣಸು ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು ಫ್ರೆಂಡ್ಸ್। 1/2 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1.5 ಟೇಬಲ್ಸ್ಪೂನ್, ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ। ಈಗ ನೋಡಿ ಬಿಸಿಲ್ ಬರ್ತಾ ಇದೆ, ಇದನ್ನು ಸೈಡ್ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಸಣ್ಣದ ಹಚ್ಚಿರೋ ಟೊಮೆಟೊ 1, ಟೊಮೆಟೊ ಆಪ್ಷನಲ್ ಫ್ರೆಂಡ್ಸ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು। ಮಟನ್ ಸಾರಿಗೆ ಬೋಟಿಗೆ ಎಲ್ಲ ಟೊಮೆಟೊ ಹಾಕಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಹಾಕ್ದಿದ್ರು ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ। ಉಪ್ಪು, ಟೊಮೆಟೊ ಬೇಯೋದಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ। ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ, ಮಸಾಲೆ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್, ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಂಗಾಗುತ್ತೆ। ನಂತರ ಬೇಯಿಸಿರೋಂಥ ಬೋಟಿ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ
ಹಾಕಿದೀವಿ ಫ್ರೆಂಡ್ಸ್, ಅವಾಗೆ ಬೋಟಿ ಬೇಯುವಾಗ. ಈಗ ಬೇಕಂದ್ರೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳೋಣ. ಈ ಬೋಟಿ ನೀರು, ಬೋಟಿ ಬೇಯಿಸಿರೋದು ಇರುತ್ತಲ್ವ ಕುಕ್ಕರಲ್ಲಿ ನೀರು, ಅದನ್ನ ಹಾಕ್ಕೊಳ್ತೀನಿ. ಅದನ್ನ ಹಾಕ್ಕೊಂಡು ಒಂದು 5-6 ನಿಮಿಷ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಬೆಂದು ಬೆಂದು ಆ ನೀರೆಲ್ಲ ಇಮ್ರೋಗುತ್ತೆ. ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ, ಒಂದು 1/2 ಟೀಸ್ಪೂನ್. ಮಟನ್ ಮಸಾಲ 1/2 ಟೀಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಬೋಟಿ ತೊಳೆಯೋದು ಕ್ಲೀನ್ ಮಾಡೋದೇ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಅದೇ ಅದೊಂದು ಆಗ್ಬಿಡ್ತು ಅಂದರೆ ಬೇಗ ಮಾಡ್ಕೊಂಬಿಡ್ಬೋದು ಬೋಟಿ ಮಸಾಲ ಫ್ರೆಂಡ್ಸ್. ಈಗ ನೋಡಿ, ಬೋಟಿ ಮಸಾಲ ರೆಡಿ ಆಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.